ಪ್ರಾರಂಭ ಇಷ್ಟೇ, ಪ್ರಾರಂಭ. ಇನ್ನು ಜಂಗಿ ಕಾಟ ನಿಕಾಣಿ ಕುಸ್ತಿ ಶುರುವಾಗಿಲ್ಲ, ಇನ್ನು ಮುಂದಿದಾವ. ಈಗ ಶುರು ಹಚ್ಕೊಂಡಿದೀವಿ ಅಷ್ಟೇ. ಈಗಷ್ಟೇ ಬರ್ಮಣ್ಣನ ಜಾತ್ರೆ ಶುರುವಾಗಿದಾವೆ, ಇನ್ನು ಮಾರಿ ಜಾತ್ರೆ ಬಂದಿಲ್ಲ. ಮುಂದಿನ ದಿವಸದಲ್ಲಿ ಕಾಶಿ ಇದೆ, ಮಥುರಾ ಇದೆ. ದೇಶದ ಮೂಲೆ ಮೂಲೆಗಳಲ್ಲಿ ಅಪಮಾನ ಆಗಿರ್ತಕ್ಕಂತ ಎಲ್ಲ ಕಲ್ಲುಗಳಿಗೂ ಕೂಡ ಮುಕ್ತಿಯನ್ನ ಕೊಡಬೇಕು. ಇದು ಹಿಂದೂ ಸಮಾಜದ ಪಣ. ನಮ್ಮ ಸಮಾಜದ ಒಂದು ಸ್ವಭಾವ ಇದೆ, ನಾವು ಋಣವನ್ನ ಉಳಿಸ್ಕೊಳ್ಳೋದಿಲ್ಲ. ಹಿಂದೂ ಸಮಾಜ ಯಾವತ್ತೂ ಋಣವನ್ನು ಉಳಿಸ್ಕೊಳ್ಳೋದಿಲ್ಲ. ಈ ದೇಶದ ಮೂಲೆ ಮೂಲೆಯಲ್ಲಿ ಆಗಿರ್ತಕ್ಕಂತ ಅಪಮಾನವನ್ನ ಇವತ್ತಲ್ಲ ನಾಳೆ ನಾವು ಖಂಡಿತವಾಗಿ ತೀರಿಸ್ಕೊಳ್ತೀವಿ. ಸಮಯ ಬರಬೇಕಷ್ಟೇ, ಬರ್ತಾ ಇದೆ. ಕಳೆದ ಇಷ್ಟು ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಕೇಂದ್ರದಲ್ಲಿ ನಮಗೊಂದು ಜಾಗ ಸಿಕ್ಕಿದೆ, ಹಿಂದೂಗಳ ಧ್ವನಿ ಒಂದು ಜಾಗ ಸಿಕ್ಕಿದೆ. ಅದರ ಸಂಕೇತವೇ ಅಯೋಧ್ಯೆಯ ಶ್ರೀರಾಮ ಮಂದಿರ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹಿಂದೂ ಸಮಾಜೋತ್ಸವವನ್ನ, ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದು ಸಣ್ಣದಲ್ಲ. ಕಳೆದ 1,000 ವರ್ಷದ ನಂತರದಲ್ಲಿ ನೀವು ಎಲೆ ತಟ್ಕೊಂಡು ಹೇಳಬಹುದು, ಹಿಂದೂ ಸಮಾಜ ಮತ್ತೊಮ್ಮೆ ಗೆಲುವಿನ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ. ಸ್ವಾತಂತ್ರ್ಯ ಬಂದ ಶುರುವಿನಲ್ಲಿ ಸೌರಾಷ್ಟ್ರದ ದೇವಸ್ಥಾನವನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಶುರು ಮಾಡಿದಾಗ ನಮ್ಮ ಅವತ್ತಿನ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಅದು ಉದ್ಘಾಟನೆ ಬಂದಿದ್ರು ಪೂಜೆ ಮಾಡಿ. ಅವತ್ತನ್ಸಿತ್ತು ನಮ್ಮ ಕನಸಿನೆಲ್ಲ ನನಸಾಗತ್ತೆ ಅಂತ. ಆದ್ರೆ ಅಷ್ಟು ನಂತರ ಬಂದಿರತಕ್ಕಂತಹ ಸರ್ಕಾರ ನಮ್ಮನ್ನ ಚೂರ್ ಚೂರ್ ಮಾಡ್ಲಿಕ್ಕೆ, ಮುಸಲ್ಮಾನರು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ, ಬ್ರಿಟಿಷರು ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಮ್ಮನ್ನ ಹತ್ತಿತ್ತು, ಅಷ್ಟು ವ್ಯವಸ್ಥಿತವಾಗಿ ಹತ್ತಿ. ನಾವು ಚಿಕ್ಕವರು ಇರ್ಬೇಕಾದ್ರೆ ಬಹುತೇಕ ನನಗಿಂತ ತುಂಬಾ ದೊಡ್ಡವರಿದ್ದೀವಿ. ನಾವು ಚಿಕ್ಕವರು ಇರ್ಬೇಕಾದ್ರೆ ಕನ್ನಡ ಶಾಲೆ ಹೋಗೋ ಮುಂದೆ ರಾಮಾಯಣ ಮಹಾಭಾರತ ಎಲ್ಲ ಕಲಿಸ್ತಿದ್ರು. ಈಗಿನ ಶಾಲೆ ಮಕ್ಕಳಿಗೆ ಅದು ಖಂಡಿತವಾಗಿಲ್ಲ. ಸಂವಿಧಾನವನ್ನ ತಿರುಚಿದ್ರು. ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಏನು ಅಂಬೇಡ್ಕರ್ ಅವರು ಬರೆದಿದ್ರು ಸಂವಿಧಾನವನ್ನ, ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು. Article 25 ಇದರಲ್ಲಿ ಮತಾಂತರವನ್ನ ಒಪ್ಕೊಂಡ್ಬಿಟ್ರು, ಮತಾಂತರವನ್ನ ದೃಢೀಕರಣ ಮಾಡಿದ್ರು. ನಮ್ಮ ಜನರನ್ನ ಮತಾಂತರ ಮಾಡಬಹುದು ಅಂತ ಒಪ್ಕೊಂಡ್ಬಿಟ್ರು. Article 28 ಹಿಂದೂಗಳು ಅವರ ವಿದ್ಯಾ ಸಂಸ್ಥೆಗಳಲ್ಲಿ ಧರ್ಮದ ಬೋಧನೆ ಮಾಡಬಾರದು, ಈ ಕಾನೂನನ್ನು ತಂದ್ರು. Article 30 Article 30 ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಮಾತ್ರ ಅವರ ಧರ್ಮದ ಬೋಧನೆ ಮಾಡಬಹುದು ಶಾಲೆಯಲ್ಲಿ, ಹಿಂದೂಗಳಿಗೆ ಅಧಿಕಾರ ಇಲ್ಲ, ಅವರಿಗೆ ಅಧಿಕಾರ ಕೊಟ್ಟರು. ನಮ್ಮ ಪುಸ್ತಕಗಳನ್ನ ತೆಗೆದು ನೋಡ್ರಿ, ಗೊತ್ತಾಗತ್ತೆ. ಕಳೆದ 25-30 ವರ್ಷಗಳಲ್ಲಿ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ರಸವೇ ಇಲ್ಲ. ಎಲ್ಲೋ ಒಂದೆರಡು ಕಡೆ ಒಂದೆರಡು ಪುಟದಲ್ಲಿ ನಮ್ಮವ್ರ ಹೆಸರುಗಳು ಕಾಣ್ತವೆ ಬಿಟ್ರೆ ಅದು ಬೆಟ್ಟದ ಇಲ್ಲಿ ಅಂಥವ್ರು ಇಂಥವ್ರು. ಅದ್ರ ಬದಲು ಅಕ್ಬರ ಮಹಾಪುರುಷ ಆಗಿದ್ದ, ಔರಂಗಜೇಬರ ಸಾಧನೆಗಳು, ಲಾರ್ಡ್ ವೆಲ್ಲೆಸ್ಲಿಯ ಸಾಧನೆಗಳು, ಈ ತರದವನ್ನೇ ಮಾಡ್ತಾ ಇದ್ರು ಬಿಟ್ರೆ ನಮ್ಮವ್ರ ಇತಿಹಾಸನೇ ಇರಲಿಲ್ಲ, ನಮ್ಮವ್ರ ಇತಿಹಾಸನೇ ಇರಲಿಲ್ಲ. ಅರ್ಧ ಪುಟಗಳಿಗೆ ಮಾತ್ರ ಸೀಮಿತ ಆಗಿ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಕೆಳಗಡೆ ತಳ್ಳಿತು. 1992 ಪೂಜಾ ಸ್ಥಳಗಳ ಕಾಯಿಲೆಯನ್ನು ತಂದಿತು. ಯಾರು ಹೋರಾಟ ಮಾಡ್ತಾ ಇದ್ರು, ಮುಸಲ್ಮಾನರು ಆ ದೇವಸ್ಥಾನವನ್ನ ಒಡೆದಿದ್ದಾರೆ, ಆ ಮಠವನ್ನು ಒಡೆದಿದ್ದಾರೆ, ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ, ನಮ್ಮ ಆ ಶ್ರದ್ಧಾ ಕೇಂದ್ರವನ್ನು ವಶಪಡಿಸ್ಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ರು. ಅದನ್ನು ಎಲ್ಲದನ್ನು ಕೂಡ ಒಂದೇ ಕಾನೂನು ಅಂತಂದು ಮುಚ್ಚಾಕ್ಬಿಟ್ರು. ನಾವು ಮತ್ತೆ ಪುನಃ ದೇವಸ್ಥಾನಗಳಲ್ಲಿ ಕೇಳೋ ಹಾಗೇನೆ ಇಲ್ಲ, ಆತರ ಮಾಡ್ಬಿಟ್ರು. ಪೂಜಾ ಕಾಯ್ದೆ ತಂದು ಬ್ರಿಟಿಷರು ತಂದಿರಲಿಲ್ಲ. 1975 ಸಂವಿಧಾನವನ್ನ ಸಂಪೂರ್ಣವಾಗಿ ತಳಮಟ್ಟದಲ್ಲಿ ತಿರುಚಿದ್ರು, ಅದರಲ್ಲಿ ಜಾತ್ಯಾತೀತತೆ ಅಂತಕ್ಕಂಥ ವಿಷವನ್ನ ಬಿತ್ತಿದ್ರು. ಪರಿಸ್ಥಿತಿ ಇವತ್ತು ನಮ್ದೇನಾಗಿದೆ ಅಂತಂದ್ರೆ, ನಮ್ದು ರಕ್ತನೇ ಅಲ್ಲ ಈ ದೇಹದಲ್ಲಿ ಹರಿತಾ ಇರತಕ್ಕಂಥದ್ದು, ನಮ್ಮ ರಕ್ತ ಅಲ್ಲ, ಬದಲಾಗಿ ಚರಂಡಿ ನೀರು ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ. ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ. ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ರನ್ನ ಸರ್ಕಲ್ ಹತ್ತಿರ, ರನ್ ಟಿವಿ ಆಫೀಸ್ ಕೆಳಗಡೆ, ಪುಂಡೆ ಬಿಲ್ಡಿಂಗ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.